ಭಕ್ತ ಸಾಗರ ಅಯೋಧ್ಯೆಯಲ್ಲಿ ಎಲ್ಲೆಲ್ಲ ನೋಡಿದರೂ ಕೂಡ ದೇವನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಂದಿರುವಂಥದ್ದು. ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ, ಮಂದಿರಕ್ಕೆ ಹರಿದು ಬರ್ತಿದ್ದಾರೆ ಭಕ್ತ ಸಾಗರ. ಇವತ್ತಿನಿಂದ 48 ದಿನ ಶ್ರೀರಾಮನಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯುತ್ತೆ. ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ ಎಂಬ ಮಂತ್ರ ಘೋಷ ಕೂಡ ಕೇಳಿಬರ್ತಾ ಇದೆ. 400 ಋತ್ವಿಜರಿಂದ ಬ್ರಹ್ಮ ಕಲಶೋಷ ನಡೀತಾ ಇರುವಂಥದ್ದು. ಈ ವಿಧಿವಿಧಾನವನ್ನು ದೇವಸ್ಥಾನದ ಹೊರಗೆ ಒಳಗೆ ಮಾಡಲಾಗುತ್ತೆ, ಜೊತೆಗೆ ಭಕ್ತ ಸಾಗರ ಕೂಡ ಅಷ್ಟೇ ಕಾಣ್ತಾ ಇರುವಂಥದ್ದು. ಎಲ್ಲಿ ನೋಡಿದರೂ ಅಲ್ಲಿ ಜನ, ಎಲ್ಲಿ ನೋಡಿದರೂ ಅಲ್ಲಿ ಭಕ್ತರು. ನಾವು ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂಥದ್ದು. ಈ ಮಧ್ಯದಲ್ಲಿ ಭಕ್ತರು ತಮ್ಮ ನೆಚ್ಚಿನ ದೇವರನ್ನು ಕಣ್ತುಂಬಿಕೊಳ್ಬೇಕು, ಬಾಲರಾಮನನ್ನು ಹೃದಯದಲ್ಲಿ ಕೂರಿಸ್ಕೊಳ್ಬೇಕು ಅಂತ ದಾಂಗುಡಿಸಿ ಬರ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇರೋದು. ಇವತ್ತು ದೇವಸ್ಥಾನ ಹೇಳ್ತಾ ಇತ್ತು, ದೇವಸ್ಥಾನ ಅಂದಾಜು ಮಾಡಿದಕ್ಕಿಂತ 5-6 ಪಟ್ಟು ಹೆಚ್ಚು ಜನರು ಭಕ್ತರು ಬಂದಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ, ಅಯೋಧ್ಯೆಯಲ್ಲಿ ಇವತ್ತಿರ್ತಕ್ಕಂಥ ಪುಳಕಿತ ಕ್ಷಣಗಳ ಬಗ್ಗೆ ನೇರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಹೇಗಿದೆ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿ ಮೊದಲ ದಿನ ಇವತ್ತು? ಸರ್, ಗುಡಿ ರಾಮ ಮಂದಿರದ ಬಳಿನೇ ಇದ್ದೀವಿ. ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ ದೂರದಲ್ಲಿರುವಂತದ್ದು ಭವ್ಯ ರಾಮ ಮಂದಿರ. ಅದನ್ನ ತೋರಿಸ್ಬಿಟ್ಟು ಇಲ್ಲಿ ಯಾವ ರೀತಿಯಾಗಿದೆ ಭದ್ರತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಭವ್ಯ ರಾಮ ಮಂದಿರದಲ್ಲಿ ರಾಮನನ್ನ ನೋಡ್ಲಿಕ್ಕೋಸ್ಕರ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿರುವಂತ ಪೊಲೀಸರಿಗೂ ಕೂಡ ಈಗ ನಿಮ್ಗೆ ತೋರಿಸ್ತಾ ಇದೀವಲ್ಲ ಈ ದೃಶ್ಯಾವಳಿ, ರಾಮ ಮಂದಿರದ ಮೇನ್ ಗೇಟ್ ಇನ್ನೊಂದು ಬರುತ್ತೆ ಮೇನ್ ಗೇಟ್ ಅಂತ, ಇದರ ಒಳಗಡೆಯಿಂದ ಹೋಗ್ಬಿಟ್ಟು ನಂತರ ರಾಮ ಮಂದಿರವನ್ನ ನೋಡ್ಬೇಕಾಗುತ್ತೆ. ಸೊ ಹೀಗಾಗಿ ಆ ಭವ್ಯ ರಾಮ ಮಂದಿರದ ಒಳಗಡೆ ಇರುವಂತ ಬಾಲರಾಮನನ್ನ ಕಣ್ತುಂಬಿಕೊಳ್ಳಿಕ್ಕೋಸ್ಕರ ಕೋಟ್ಯಾಂತರ ಕಣ್ಣುಗಳು ಕಾಯ್ತಾ ಇದ್ದಾವೆ. ಸಾಕಷ್ಟು ಕನವರಿಕೆ, ಆ ಒಂದು ಕನಸೆಲ್ಲವೂ ಕೂಡ ನನಸಾಗಿರುವಂಥದ್ದು ಈಗ ನಿಮ್ಗೆ ತೋರಿಸ್ತಾ ಇದೀವಿ. ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಇಲ್ಲಿ ಹಂತ ಹಂತವಾಗಿ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ, ಗುಂಪು ಗುಂಪಾಗಿ ಜನರನ್ನ ಬಿಡ್ಲಾಗ್ತಾ ಇರುವಂಥದ್ದು. ಆಕ್ಚುಲಿ ಇಲ್ಲಿ ಕ್ಯೂ ಸಿಸ್ಟಮ್ ಅನ್ನು ಕೂಡ ಮಾಡ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ. ಅದೊಂದು ಮಾಡಿಬಿಟ್ಟಿದ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೂ ಸರಿಯಾಗಿರೋದು, ಆದ್ರೆ ಗುಂಪು ಗುಂಪಾಗಿ ಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಒಂದ್ ರೀತಿಯಾಗಿ ಸವಾಲ್ ಆಗ್ತಾ ಇದೆ. ಇಲ್ಲಿ ಇವರನ್ನ ಯಾವ ರೀತಿಯ ಒಳಗಡೆ ಬಿಡೋದು ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಶ್ರೀರಾಮನ ಬಾವುಟವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಇದು ನಾವು ಆ ಮೇನ್ ಗೇಟ್ ಒಂದು ಬರುತ್ತೆ, ರಾಮ ಮಂದಿರದ ಮೇನ್ ಗೇಟ್, ಅದರಿಂದ ಮುಂದೆ ಬಂದಿರುವಂಥದ್ದು. ಇಲ್ಲಿ ಈ ಒಂದು ಕ್ರೌಡ್ ಇದೆಯಲ್ಲ, ಇನ್ನೇನು ಒಂದು 1/2 ಗಂಟೆಯ ನಂತರ ಇವ್ರನ್ನೆಲ್ಲರನ್ನೂ ಕೂಡ ಒಳಗಡೆ ಬಿಡ್ತಾರೆ. ಬಿಕಾಸ್ ಒಳಗಡೆ ಇರುವಂಥವ್ರು ಹೊರಗಡೆ ಬಂದ ನಂತರನೇ ಇವರನ್ನ ಒಳಗಡೆ ಕಳಿಸುವಂತ ಕೆಲಸಗಳನ್ನ ಮಾಡಲಾಗುವಂಥದ್ದು. ಈಗ ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು, ಅಲ್ಲಲ್ಲೇ ಕೂರಿಸಲಾಗ್ತಾ ಇದೆ. ಅಲ್ಲಲ್ಲೇ ಕೂರಿಸ್ಬಿಟ್ಟು ಅವರನ್ನ ಅಂದ್ರೆ ಹಂತ ಹಂತವಾಗಿ ಬಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡುವಂತ ಸಂದರ್ಭದಲ್ಲಿ ಹೇಗಿದೆ ಪೃಥ್ವಿ, ನೀವು ಇಲ್ಲಿ ತೋರಿಸ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ರೆ, ಈ ಹೇಗೆ ತುಂಬಿದ ಅಣೆಕಟ್ಟಿನ ಬಾಗಿಲುಗಳನ್ನ ಓಪನ್ ಮಾಡಿದಾಗ ಎಷ್ಟು ನೀರು ರಭಸದಿಂದ ಬರುತ್ತಲ್ಲ, ಹಾಗೆ ಈ ಭಕ್ತ ಸಾಗರ ಹರಿದು ಬರ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರೆ ಜನನೇ ಕಾಣ್ತಾ ಇದಾರಲ್ಲ ಪೃಥ್ವಿಯಲ್ಲಿ. ಸರ್, ಗುಡಿ ಮಾತನಾಡ್ಸ ಹೋಗ್ತೀನಿ, ನಮ್ಮ ಜೊತೆ ಕನ್ನಡದವರು ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ಭವ್ಯ ರಾಮ ಮಂದಿರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಹೋಗ್ತೀರಾ, ತುಂಬಾ ಖುಷಿ. ಇಡೀ ಪ್ರತಿಯೊಬ್ಬರು ಕನ್ನಡಿಗರಲ್ಲೂ ಭಾರತೀಯರಲ್ಲಿ ಇರುವಂತದ್ದು ಹೇಗೆ ಅನಿಸ್ತಾ ಇದೆ ಈ ನೆಲದಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ? ಅತ್ಯಾನಂದವಾಗ್ತಾ ಇದೆ. ಇಂಥ ಸ್ವರ್ಗ ಸುಖ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ಕಾತಿರ್ಲ. ಹಿಂದಿನ ನಮ್ಮ ಯಾವ ತಲೆಮಾರುಗಳಿಗೂ ಸಿಗದೆ ಇರುವಂತ ಅದೃಷ್ಟ ನನಗೆ ನನ್ನ ಮಗಂಗೆ ಕೂಡಬರಿದೆ. ನಾವು ಕರ್ನಾಟಕದ ತುಮಕೂರಿನಿಂದ ಬಂದಿದ್ದೀವಿ. ನಾವು ಬಂದು 3 ದಿವಸ ಆಯಿತು. ಎಲ್ಲ ಅತ್ಯುದ್ಭವ ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬಟ್ ಮಹಾಸಾಗರ ಜನಸಾಗರವೇ ನೆರೆದಿದೆ. ಇಂಥ ಅವಿಸ್ಮರಣೆ ಸಮಯಕ್ಕೆ ನಾವು ಬಹಳ ತಿಂಗಳಿಂದ ಕಾಯ್ತಾ ಇದ್ದು. 2.5 ತಿಂಗಳು ಮುಂಚೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಂಡು ಲಕ್ನೋವರೆಗೆ, ಲಕ್ನೋದಿಂದ ಇಲ್ಲಿ ಬಸ್ಸಲ್ಲಿ ಬಂದು ಬರ್ತಾ ಪೂರ್ತ ರಾಮಮಯ, ಸರ್ವ ರಾಮಮಯ, ಬಹಳ ಅತ್ಯದ್ಭುತ ಇಂಥ ಕ್ಷಣಗಳು. ಅಯೋಧ್ಯೆಗೆ 5ನೇ ಬಾರಿ ಬರ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಈಗಿನ ಅಯೋಧ್ಯೆ ಹಿಂದಿನ ಒಂದು ಬಹಳ ಸಣ್ಣ ಪುಟ್ಟ ಗ್ರಾಮವಾಗಿತ್ತು, ಇವತ್ತಂತೂ ಬಹಳ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ವರ್ಷ ಮಾರ್ಚ್ನಲ್ಲಿ ಬಂದಿದ್ವು, ಅವತ್ತು ಸ್ವಂತಹ ಇಂತಹ ಅತ್ಯದ್ಭುತವಾದ ಅಭಿವೃದ್ಧಿ ಕಂಡಿರಲಿಲ್ಲ, ಇವಾಗ ಅತ್ಯದ್ಭುತ ಅಭಿವೃದ್ಧಿ ಆಗಿದೆ. ಇದಕ್ಕೆ ನಾವು ಮೋದಿ ಅವರಿಗೆ ಧನ್ಯವಾದ. ಇಷ್ಟು ದಿನ ಟೆಂಟ್ ಅಲ್ಲಿ ನೋಡ್ತಾ ಇದ್ರಿ ರಾಮ ಮಂದಿರ ರಾಮನನ್ನ, ಇವತ್ತು ಭವ್ಯ ರಾಮ ಮಂದಿರದಲ್ಲಿ ನೋಡ್ತಾ ಇದ್ರೆ ಅದಕ್ಕೆ ಏನ್ ಅನಿಸ್ತಾ ಇದೆ? ನಿಜವಾಗ್ಲೂ ಇವತ್ತು ಟೆಂಟ್ ಅಲ್ಲಿ ನೋಡ್ತಾ ಇದ್ದು, 4 ಸತಿ ದರ್ಶನ ಮಾಡಿದ್ವು. ಇವತ್ತು ರಾಮ
ಗರ್ಭಗುಡಿ ಒಳಗೆ ಸೇರ್ಕೊಂಡಿದ್ದಾನೆ, ತನ್ನ ಅರಮನೆಗೆ ಸೇರ್ಕೊಂಡಿದ್ದಾನೆ. ಇಂಥ ಅದ್ಭುತ ಕ್ಷಣಕ್ಕೆ ನಾವೇ ಧನ್ಯರು, ನಾವು ಕನ್ನಡಿಗರೇ ಧನ್ಯರು. ಎಲ್ಲರಿಗೂ ಇಂಥ ಅವಕಾಶ ಸಿಗ್ತಾ ಇದೆ. ಬಹಳ ಬಹಳ ಕ್ರೌಡ್ ಇದೆ, ಬಹಳ ಅಂದ್ರೆ ಎಲ್ಲರೂ ಸಂತೋಷ ಹೇಳಿದ್ದಾರೆ. ಎಲ್ಲೆಲ್ಲೂ ರಾಮನಾಮ ಜಪ ಮೊಳಗ್ತಾ ಇದೆ. ಇನ್ನೊಬ್ರು ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ನಾನು ಕಾರ್ತಿಕ್ ಅಂತ ತುಮಕೂರಿಂದ ಬಂದಿದ್ದೀನಿ. ಇದು ನಿನ್ನೆ ಆ ರಾಮನ್ ಮೂರ್ತಿ ನೋಡಿ ಕಣ್ಣಲ್ಲಿ ಹಂಗೆ ಆನಂದ್ ಭಾಷ್ಮ ಬಂದ್ಬಿಡ್ತು. ಈಗ ನೇರವಾಗಿ ದರ್ಶನ ಮಾಡಕ್ ಹೋಗ್ತಾ ಇನ್ ಸುಮಾರು 2.5 ಕೋಟಿ ಜನ ಇದಾರೆ ಆಚೆ ಅಂತ ಕಾಣ್ತಾ ಇದೆ. ಆದ್ರೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಯಾರೆ. ಹೊರಗಡೆ ಎಲ್ಲ ಹೊರಗಡೆ ನೋಡಿ ಜನ ಹೆಂಗೆ ಇದ್ ಮಾಡ್ತಿದಾರೆ ಅಂತ. 2.5 ಕೋಟಿ ಜನ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಯಾರೆ. ತುಂಬಾ ಅದ್ಭುತವಾಗಿದೆ. ಈಗ ನೇರವಾಗಿ ದರ್ಶನ ಮಾಡಕ್ ಹೋಗ್ತೀನಿ. ನನ್ನ ಜನ್ಮದ ಯಾವ ಜನ್ಮದ ಪುಣ್ಯನೋ 500 ವರ್ಷದ ಪುಣ್ಯ ಅಂತಾರೆ ನನಗೆ. ಈಗ ನೇರವಾಗಿ ನೋಡೋ ದೃಶ್ಯಗಳಿದೆ. ಯಾವ ರೀತಿಯಾದಂತ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದನ್ನ ಬಳ್ಳಾರಿಂದ ದರ್ಶನಕ್ಕೆ ಬಂದಿದ್ದೀನಿ. ತುಂಬಾ ದರ್ಶನ ಆಯ್ತು, ಒಳ್ಳೇದಾಯ್ತು. ಇವತ್ತು ಒಂದು ನಮ್ಗೆಲ್ಲ ಅದೃಷ್ಟದಿಂದ ರಾಮ ದರ್ಶನ ಆಗ್ತಾ ಇದೆ. ಹೋಗಿ ಬಂದಿದ್ದೀನಿ, ದರ್ಶನ ಹೋಗ್ಬೇಕು, ದರ್ಶನ ಹೋಗ್ಬೇಕು. ಎಷ್ಟು ಜನ ಬಂದಿದ್ದೀರಾ? ನಾವು ಒಂದು 10 ಜನ ಬಂದಿದ್ದೀವಿ. ಯಾವತ್ತು ಬಂದಿದ್ದು? 2 ದಿವಸ ಆಯ್ತು. ಹನುಮನ ನಾಡು ನಮ್ದು ಕರ್ನಾಟಕ ಅಂದ್ರೆ ಹೌದು. ಈಗ ನೋಡ್ತಾ ಏನ್ ಅನಿಸ್ತಾ ಇದೆ? ಭವ್ಯ ರಾಮ ಮಂದಿರ ದೂರದಿಂದ ಕಣ್ ತುಂಬಿಕೊಂಡಿದ್ದೀರಾ, ಹೇಗ ಅನಿಸ್ತಾ ಇದೆ ಈಗ? ತುಂಬಾ ಒಳ್ಳೇದಾಯ್ತು. ಇಂದ ಸೌಭಾಗ್ಯ ಇರ್ಬೇಕು, ಅದೃಷ್ಟ ಇರ್ಬೇಕು ನಮ್ಗೆ. ಇಂಥ ಅದೃಷ್ಟ ಸಿಕ್ಕಿದೆ ಮೋಡಿದಿಂದ, ಯೋಗಿಯಿಂದ. ನಾವು ಬದುಕಿರುವಂತ ಸಂದರ್ಭದಲ್ಲಿ ಭವ್ಯ ರಾಮ ಮಂದಿರ ನೋಡ್ತಾ ಇದೀವಿ, ಬಾಲರಾಮನ್ ನೋಡ್ತಾ ಇದೀವಿ. ಅದಕ್ಕೆ ಹೇಳ್ತೀರಾ? ಅದಕ್ಕೆ ಇದು ಒಳ್ಳೇದಾಯ್ತು ಅದೃಷ್ಟ. ಇಂತ ಎಷ್ಟು ವರ್ಷದಿಂದ ಕಾಯ್ತಾ ಇದೆ, ಇವಾಗ ಇಷ್ಟು ಅದೃಷ್ಟ ಬಂದಿದೆ. ಕನ್ನಡಿಗ ಕೆತ್ತಿರುವಂತ ಒಂದು ವಿಗ್ರಹ, ಆ ಕೆತ್ತನೆ, ಆ ಇವತ್ತು ಬಾಲರಾಮನನ್ನ ನೋಡುವಂತ ಸಂದರ್ಭದಲ್ಲಿ ಒಂದು ಭಕ್ತಿ, ಇನ್ನೊಂದ್ ಕಡೆ ಹೆಮ್ಮೆ ಕೂಡ ಆಗುತ್ತೆ ನಮ್ಮ ಕರ್ನಾಟಕದವ್ರು ಕೆತ್ತಿದ್ದು ಅಂತ. ಹೌದು, ತುಂಬಾ ಹೆಮ್ಮೆ ಆಗ್ತಾ ಇದೆ. ನಮ್ಮ ಕನ್ನಡದವರು ಅದು ಪ್ರಶಸ್ತಿ ಮಾಡಿರೋದು ವಿಗ್ರಹದಿಂದ ತುಂಬಾ ಸಂತೋಷವಾಗಿದೆ. ತುಂಬಾ ನಮ್ಮ ಕನ್ನಡದಿಂದ ತುಂಬಾ ಹೆಮ್ಮೆ ಆಗ್ತದೆ. ಭದ್ರಾವತಿ ಭದ್ರಾವತಿ ಎಲ್ಲ ಒಟ್ಟಿಗೆ ಬಂದ್ರ? ಮೊನ್ನೆ ಹೇಗ ಅನಿಸ್ತಾ ಇದೆ? ಚೆನ್ನಾಗಿ, ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಬಂದಿದ್ದ? ಥರ್ಡ್ ಟೈಮ್. ಥರ್ಡ್ ಟೈಮ್ ಏನ್ ಅನಿಸ್ತಾ ಇದೆ ಈ ಹಿಂದೆ ಬಂದ? ತುಂಬಾ ಚೇಂಜಸ್ ಇದೆ, ತುಂಬಾ ಚೇಂಜಸ್ ಕಾಣ್ತಾ ಇದೆ. ಓಕೆ ಓಕೆ. ಕರ್ನಾಟಕಕ್ಕೂ ರಾಮನಿಗೂ ಸಂಬಂಧ ಇನ್ನೂ 1000 ವರ್ಷಗಳು ಗಟ್ಟಿಯಾಗಿ ನಿಂತಿದೆ. ಅವಾಗ ಟೆಂಟಲ್ ನೋಡಿದ್ವಿ 2019 ಅಲ್ಲಿ, ಇವಾಗ ಭವ್ಯ ಮಂದಿರದಲ್ಲಿ ನೋಡ್ತಾ ಇದೀವಿ. ಸಖತ್ ನೋಡಿದ್ರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.